ಶಿವರಾಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಶಿವರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಅದೇ ನಾವು ಫೋನ್ ಮಾಡಿದ್ರಿ, ಮಾತಾಡಿದ್ರಿ, ಯಾಕಪ್ಪ ಔಟ್ಸ್ಕರ್ಟ್ ಅಲ್ಲಿ ಇದೆಯಾ, ಬೆಂಗಳೂರಿನ ಔಟ್ಸ್ಕರ್ಟ್ ಅಲ್ಲಿ ಇದೆಯಾ ಅಂದ್ಕೊಂಡಿಲ್ಲ, ದೇವರಾಜೇಗೌಡರನ್ನ ವಿಚಾರಿಸ್ತಾ ಇದ್ರಿ ನೀವು ಅಂತ ಆಡಿಯೋದಲ್ಲಿ ಕೇಳಿದ್ವಿ. ಆಡಿಯೋದನ್ನ ತೋರಿಸಿದ್ರು, ಅವರು ಕೇಳಿಸಿದ್ರು ಎಲ್ರಿಗೂ. ಮಾತಾಡಿ. ನಾನು ದೇವರಾಜೇಗೌಡರು ನನ್ನನ್ನು ಬಂದು ಭೇಟಿ ಮಾಡಿದ್ರು. ಓಕೆ. ನಾನು ದೇವರಾಜೇಗೌಡರು ಬಹಳ ದಿವಸದಿಂದ ಸಿಕ್ಕಿರಲಿಲ್ಲ. ನಮ್ಮ ಒಬ್ಬ ಪಿ ಎ ಹೊಳೆ ನರಸೀಪುರದಲ್ಲಿದ್ದಾನೆ, ದೇವರಾಜೇಗೌಡರು ಮಾತಾಡ್ಬೇಕಂತೆ ಅಂತ ಕೊಟ್ಟ. ಓಕೆ. ಕೊಟ್ಟ ಮೇಲೆ ನಾನು ಮಾತಾಡಿದೆ. ಮಾತಾಡಿದಾಗ ಸಾಯಂಕಾಲ ನಿಮ್ಮನ್ನ ಭೇಟಿ ಮಾಡ್ಬೇಕಣ್ಣ ಅರ್ಜೆಂಟ್ ಆಗಿ ಅಂತ ಅಂದ. ಬಾರೋ ಮಾರಾಯ, ಭೇಟಿ ಮಾಡಿ ನೀನು ಹೋರಾಟ ಮಾಡ್ತಾ ಇದೀಯ, ಬಾ, ಏನೆಲ್ಲ ಹೆಂಗೆ ನಡೀತು ಏನು ಅಂತ ಎಲ್ಲ ಕೇಳಿದೆ. ನಾನೇ ಬರ್ತೀನಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂದ. ನನಗೆ ಬಂದು ಮಧ್ಯಾಹ್ನ ಭೇಟಿ ಮಾಡಿದ ದೇವರಾಜೇಗೌಡ. ಬಂದು ಭೇಟಿ ಮಾಡಿದ ಮೇಲೆ ನಾನೇ ಇದಕ್ಕೆಲ್ಲ ನೋಡಿ, ನಾನು ಇಷ್ಟೆಲ್ಲ ಹೋರಾಟ ಮಾಡಿದಕ್ಕೆ ಈಗ ಫಲ ಸಿಕ್ತು ಈ ಚುನಾವಣೆಯಲ್ಲಿ. ನಾನು ಈ ಒಂದು ವಿಡಿಯೋಗಳನ್ನೆಲ್ಲ ನಮ್ಮ ಮುಖಂಡರುಗಳಿಗೆಲ್ಲ ತೋರಿಸ್ತೇವೆ, ಬಿಜೆಪಿ ಮುಖಂಡರುಗಳಿಗೆಲ್ಲ. ಬಿಜೆಪಿ ಮುಖಂಡರುಗಳೆಲ್ಲ ಮೊದಲು ರಿಲೀಸ್ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಕುಮಾರಸ್ವಾಮಿ ಅವ್ರ ಹತ್ರ ಹೋದೆ. ಕುಮಾರಸ್ವಾಮಿ ಅವರು ರಿಲೀಸ್ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ರಿಲೀಸ್ ಮಾಡಿದ್ದೀನಿ ಅಣ್ಣ. ನಾನು ಡಿ ಕೆ ಅವ್ರನ್ನ ಭೇಟಿ ಮಾಡಬೇಕು. ನಾನು ಡಿ ಕೆ ಅವ್ರನ್ನ ಭೇಟಿ ಮಾಡಬೇಕು. ನಾನು ಏನಾರ ಮಾಡಿ ಭೇಟಿ ಮಾಡಿಸಿ ಅಂತ ಕೂತ್ಕೊಂಡ. ಮೂರು ಗಂಟೆ ನಾಲ್ಕು ಗಂಟೆಲಿ ಇರ್ಬೋದು. ಓಕೆ. ನಾನು ಡಿ ಕೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ಡಿ ಕೆ ಅವ್ರು ಊರಲ್ಲಿ ಇರಲಿಲ್ಲ. ಓಕೆ. ನಾನು ಆರು ಗಂಟೆ ಏಳು ಗಂಟೆವರೆಗೂ ಅವನ ನಾನು ಕಾಯ್ಕೊಂಡಿದ್ದ. ಆಮೇಲೆ ಅವನು ನಾನು ಇವತ್ತು ಸಿಗಲ್ಲ ಅಣ್ಣ ಅಂತ ನಾನು ಆಯ್ತು ನಾನೆಲ್ಲ ಅರ್ಜೆಂಟ್ ಹೋಗ್ಬೇಕು ಅಂತ ಹೊರಟೋದ. ನಾನು ಆಮೇಲೆ ಡಿ ಕೆ ಅವರಿಗೆ ನಾನು ರಾತ್ರಿ 11 ಗಂಟೆಗೆ ಡಿ ಕೆ, ನಾನು ಮಾಮೂಲಿ ಏನೋ ಒಂಚೂರು ಬೇರೆ ಮಾತಾಡಬೇಕಾಗಿತ್ತು, ನಾನು ಡಿ ಕೆ ಅವ್ರ ಹತ್ರಕ್ಕೆ ಭೇಟಿ ಮಾಡ್ಲಿಕ್ಕೆ ಹೋದೆ. ಅದಕ್ಕಿಂತ ಮುಂಚೆ ನನಗೆ ಗ್ವಾಗರ್ದು ಇವನು ಡಿ ಕೆ ಅವ್ರದ್ದೆಲ್ಲರೂ ಇವತ್ತೊಂದು ನಿಮಿಷ ಮಾತಾಡಿಸ್ತೇಬೇಕು ಅಂತ ಹೇಳಿದಕ್ಕೆ ನಾನು ಡಿ ಕೆ ಅವ್ರಿಗೆ ಹೇಳಿದೆ, ದೇವರಾಜೇಗೌಡ ಅಂತ ಹೇಳ್ಬಿಟ್ಟು ಮಾತಾಡ್ಬೇಕಂತೆ ನಿಮ್ಮ ಹತ್ರ ಮಾತಾಡ್ಬೇಕು ನೀವು ಅಂದೆ. ಅವನ್ ಕೂಡ ನಾನು ಯಾಕೆ ಮಾತಾಡೋಣ, ಎಸ್ ಐ ಟಿ ಮಾತಾಡಕ್ಕೆ ಹೇಳ್ರಿ ಅಂತ ಅಂದ್ರು. ಏನ್ ಕೇಳಿ ಅವನ ನೀವು ಕಷ್ಟ ಸುಖ ಕೇಳ್ದ ಹೋದ್ರೆ, ನೀವು ಡೆಪ್ಯೂಟಿ ಸಿಎಂ ಹಿಂಗೆಲ್ಲ ಆಡಿದ್ರೆ ಹಂಗೆ ತಗಳೇಶ್ವರಿ ಮಾತಾಡಿ ನೀವು ಅಂತ ಹೇಳ್ಬಿಟ್ಟು ನಾನೇ ಫೋನ್ ಮಾಡಿ ನನ್ ಪಿ ಎನೇ ಫೋನ್ ಮಾಡಿ ಕೊಟ್ಟಿದ್ದು. ಫೋನ್ ಮಾಡಿ ಕೊಟ್ಟಾಗ ಡಿ ಕೆ ಅವ್ರು ನೇರವಾಗಿ ಹೇಳಿದ್ರು, ಅದು ಏನಿದೆ ಎಲ್ಲ ಎಸ್ ಐ ಟಿ ಮಾಡಿದ್ದೀವಿ, ಎಸ್ ಐ ಟಿಗೆ ನೀವೆಲ್ಲ ಅದು ಏನಿದೆ ನೀವು ಕೊಡ್ರಪ್ಪ ಮಾಹಿತಿ ಅಂತ ಹೇಳಿದ್ರು. ಇದನ್ನ ಇಷ್ಟು ವಿಚಾರನ ದೇವರಾಜೇಗೌಡ ನನ್ನ ಕೈಲಿ. ಆದ್ರೆ ಸರ್ಕಾರದಲ್ಲಿ ಏನೋ ಹುದ್ದೆ ಕೊಡಿಸ್ತೀನಿ ಅಂತೆಲ್ಲ ನೀವು ಆಫರ್ ಮಾಡಿದ್ರಂತೆ, ಕ್ಯಾಬಿನೆಟ್ ದರ್ಜೆ ಅದು ಇದು ಅಂತ ಹೇಳಿ. ಎಲ್ಲ ಸರ್ಕಾರದಲ್ಲಿ ಏನೋ ಹುದ್ದೆ ಕೊಡಿಸ್ತೀನಿ, ಚುನಾವಣೆ ಮುಗಿಲಿ ಅಂತೆಲ್ಲ ನೀವು ಹೇಳಿಸಿದ್ರೆ. ನಾನು ಹೇಳಿದ್ದೀನಂತ ಅಲ್ಲ, ಚುನಾವಣೆದಿಲ್ಲ ನೋಡಿ ಕೇಳಿ, ಅವನೇ ಬಂದು ನಾನು ಇಷ್ಟೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಡಿ ಕೆ ಅವ್ರನ್ನ ಭೇಟಿ ಮಾಡಿಸಿ ನನಗೆ ಸಹಾಯ ಮಾಡಿಸಿ ಅಂದ. ಹಣಕಾಸಿನ ಸಹಾಯ ರೋಲ್ ಕಾಲ್, ಅದು ಬಿಟ್ರೆ ಇನ್ನೇನು ಹೇಳಲಿಲ್ಲ. ಯಾ ನಾವೇ ಮಾತೇ ಆಡಿಲ್ಲ. ಮತ್ತೆ ದೇವರಾಜೇಗೌಡರು ಹೇಳಿದಂತ ಮಾತಿದೆ, ನನ್ನ ಭೇಟಿ ಮಾಡಿದಾನೆ ಹೊರತು ನಾನಾಗಿ ಅವನ್ ಭೇಟಿ ಮಾಡಿಲ್ಲ. ಈಗ ಹೇಳ್ತಾ ಇದ್ದೀನಲ್ಲ ಈಗ ದೇವರಾಜೇಗೌಡ ಅಂತ. ಈಗ ಡಿ ಸಿ ಎಂ ಅವರು ಹಲೋ ದೇವರಾಜ್ ಅಂತ ಹೇಳುವಲ್ಲಿಗೆ ಆಡಿಯೋವನ್ನು ಕಟ್ ಮಾಡಿದ್ದಾರೆ. ಡಿ ಸಿ ಎಂ ಅವರು ಹೇಳಿರೋದ್ರಲ್ಲಿ ಬಹಳಷ್ಟು ವಿಚಾರಗಳಿದ್ದಾವೆ ಅನ್ನುವಂಥದ್ದನ್ನ ದೇವರಾಜೇಗೌಡರು ಹೇಳ್ತಾ ಇದ್ದಾರೆ. ಯಾರ ಕಟ್ ಮಾಡಿದ್ರು ಈಗ ದೇವರಾಜೇಗೌಡರು ಕೇಳಿಸಿರುವಂತ ಆಡಿಯೋ ಏನಿದೆಯಲ್ಲ, ಪ್ಲೇ ಮಾಡಕ್ ಕೇಳಿ. ಈಗ ಪ್ಲೇ ಮಾಡಿರುವ ಆಡಿಯೋದಲ್ಲಿ ಡಿ ಸಿ ಎಂ ಅವರು ಹಲೋ ದೇವರಾಜ್ ಅಂತ ಹೇಳುವಲ್ಲಿಗೆ ಕಟ್ ಮಾಡಿದ್ದಾರೆ. ನಂತರದ್ದೇನು ಗೊತ್ತಿಲ್ಲ, ಏನು ಮಾತುಕತೆ ನಡೆದಿ ಗೊತ್ತಿಲ್ಲ, ಅನುಮಾನಗಳು ಸಹಜವಾಗಿ ಜಾಸ್ತಿ ಆಗುತ್ತೆ. ಮಾತಾಡಿದ್ರು ಡಿ ಸಿ ಎಂ. ಓಕೆ, ಏನಂತೇಳಿ ಮಾತಾಡಿದ್ರೆ ನೀವು ಜೊತೆ ಇದ್ರಲ್ಲ, ಏನಂತ ಹೇಳಿದ್ರು ಅಂತ. ನಾನೇ ಫೋನ್ ಮಾಡಿ ಕೊಟ್ಟೆ ಡಿ ಕೆ, ಡಿ ನಾನೇ ಫಸ್ಟ್ ದೇವರಾಜೇಗೌಡ ಎಲ್ಲಿದ್ದೀರಿ ನೀವು, ಮನೆಯಲ್ರಿ ಎಂದೆ. ನಾನು ಮನೆಯಲ್ಲಿ ನೀವು ಭೇಟಿ ಮಾಡಬೇಕು ಅಂತಿದ್ರಲ್ಲ ಬರ್ತೀರಾ ಅನ್ನೋ ಲೆಕ್ಕದಲ್ಲಿ ನಾನು ಅವನ್ನ ಕರೆದೆ ಬಿದಕ್ಕೆ ಅವ್ರ ಮನೆಗೆ. ನಾನು 1.5 ಗಂಟೆ ಆಗುತ್ತಣ್ಣ ಬರೋದು ಅಂತ ಹೇಳ್ದ ಆತ. ಹೌದು. ಅದಾದ್ಮೇಲೆ ನಾನೇ ಮಾತಾಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಡಿ ಕೆ ಅವ್ರಿಗೆ. ಡಿ ಕೆ ಅವ್ರು ಅಲೋ ದೇವರಾಜೇಗೌಡ ಏನ್ ಸಮಾಚಾರ ಏನಪ್ಪ ಅಂದ್ರು. ಅದೇನ್ ನಾನು ಅವನೇನೋ ಹೇಳ್ದ, ಅದಕ್ಕೆ ಅದೇನಿದ್ಯೋ ಎಲ್ಲಾನು ಎಸ್ ಐ ಟಿ ರಚನೆ ಮಾಡಿದ್ವಿ, ಎಸ್ ಐ ಟಿ ಮುಂದೆ ಹೇಳಪ್ಪ ಅಂತ ಹೇಳಿದ್ರು ಅವರು.
ಅಷ್ಟು ಬಿಟ್ರೆ ಇನ್ನೇನು ಹೇಳಿಲ್ಲ. ಇವ್ ನನಗ್ ಬಂದ್ ಹೇಳಿದ್ದೇನೆ, ಬಿಜೆಪಿ ಅವ್ರು ಹೇಳಿದ್ರು ಅದಕ್ಕೆ ರಿಲೀಸ್ ಮಾಡಿದ್ದೀನಿ ಅಣ್ಣ, ಕುಮಾರಸ್ವಾಮಿ ಅವ್ರು ಹೇಳಿದ್ರು ನಾನು ಅದಕ್ಕೆ ರಿಲೀಸ್ ಮಾಡಿದ್ದೀನಿ. ಬರೀ ಇದೇ ಆಗೋಯ್ತು ನಂದು, 3-4 ವರ್ಷದಿಂದ ನಂದು ಇದೇ ಆಗೋಯ್ತು. ಡಿ ಕೆ ಅವ್ರ ತಕ್ಕ ಕರ್ಕೊಂಡು ಹೋಗುವಂತ ಕೇಳಿದ್ದೆ ಅವನು. ಶಿರಣಗೌಡ, ನಿಮಗೆ ಎಷ್ಟು ಟೈಮಿಂದ ದೇವರಾಜಗೌಡ ಪರಿಚಯ ಅಂತ? ದೇವರಾಜಗೌಡ ಒಂದು 2 ವರ್ಷದಿಂದಲೂ 2-3 ವರ್ಷದಿಂದಲೂ ಪರಿಚಯ ನನಗೆ. ನನಗೆ ಅಷ್ಟು ಕ್ಲೋಸ್ ಇಲ್ಲ, ಸುಮಾರು ಪರಿಚಯ. ಆಮೇಲೆ ಮೊನ್ನೆಲೂ ಸಹಿತ ನನ್ನನ್ನು ತಿರುಗಾ ಭೇಟಿ ಮಾಡಿದ್ದ ದೇವರಾಜಗೌಡ. ಓಕೆ, ನೀವು ಬೇಕಾದ್ರೆ ಸಿಸಿಟಿವಿ ಫುಟೇಜ್ ತೆಗೆಸಬಹುದು. ಎಟಿಎ ಹೋಟ್ಲಿಗೆ ಬಂದು ಗ್ವಾಗರ್ದ ತಿರ್ಗಾ ಭೇಟಿ ಮಾಡಿಸಿ ಅಂತ. ಡಿ ಕೆ ಅವರು ಅವನ್ನ ನಾವು ಯಾವ ಕಾರಣಕ್ಕೂ ಭೇಟಿ ಮಾಡೋ ಪ್ರಶ್ನೆ ಇಲ್ಲ, ಉಗ್ದೋಡಿಸಿ ಅವನ್ನ ಅಂದ್ರು. ಅಂದ್ರೆ ಈಗ ಡಿ ಕೆ ಅವರ ಪೂರ್ತಿ ಆಡಿಯೋ ಬಿಟ್ರೆ ಅದ್ರಲ್ಲಿ ಏನು ಇಲ್ಲ ಅಂತ ನೀವು ಹೇಳ್ತಿದ್ದೀರಿ? ಈಗ ಹೆಬ್ಬುಡ ಕೇಳಿ ಅವನ್ನೇ, ಅದ್ಯಾಕೆ ಮಡಿಕೊಂಡಿದ್ದಾನೆ. ಡಿ ಕೆ ಅವರು ನೇರವಾಗಿ ಹೇಳಿದ್ರು, ಡಿ ಕೆ ಅವರು ಅವನ ಜೊತೆ ಮಾತಾಡಕ್ಕೆ ರೆಡಿ ಇರಲಿಲ್ಲ, ನಾನೇ ಬಲವಂತ ಮಾಡಿ ಮಾತಾಡಿಸ್ತೆ. ಅಲ್ಲ, ಈಗ ನನಗೆ ಸ್ಪಷ್ಟವಾಗಿ ಹೇಳಿದ, ನಾನು ಇದೆಲ್ಲಾನು ಬಿಜೆಪಿ ಮುಖಂಡರುಗಳನ್ನೆಲ್ಲ ಕೇಳಿ ರಿಲೀಸ್ ಮಾಡಿದ್ದೀನಿ, ನಮ್ಮ ಬಿಜೆಪಿ ಲೀಡರ್ಗಳೆಲ್ಲ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವ್ರನ್ನ ಕೇಳಿದೆ, ಕುಮಾರಸ್ವಾಮಿ ಅವ್ರು ರಿಲೀಸ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಮಾಡಿದ್ದೀನಿ ಅಣ್ಣ, ನನ್ನ ಡಿ ಕೆ ಅವ್ರ ಮಾತಾಡಬೇಕು ಕರ್ಕೊಂಡೋಗಿ. ಅಲ್ಲ, ಈಗ ನೀವೆಲ್ಲರೂ ಬಿಜೆಪಿಯಲ್ಲಿ ಇದ್ದುಕೊಂಡು ಇದ್ದು ಬಿಜೆಪಿಯಲ್ಲಿ ಇದ್ರ ಬಗ್ಗೆ ಹಂಗಾದ್ರೆ ಇದಕ್ಕಿಂತ ಮುಂಚೆ ಏನಾದ್ರು ಡಿಸ್ಕಸ್ ಆಗಿತ್ತಾ ಶಿವರಾಮೇಗೌಡ್ರೆ? ನನಗೆ ಗೊತ್ತಿಲ್ಲ, ನಾನು ಬಿಜೆಪಿಯಿಂದ ನಾನು ಯಾರು ಬಿಜೆಪಿ ಏನ್ ಕರಿತಾ ಇಲ್ಲ ಕೇಳ್ತಾ ಇಲ್ಲ, ನಾನು ದೂರ ಇದ್ದೀನಿ. ಆದ್ರೆ ನಿನ್ನೆ ತಿರ್ಗಾ ಬಂದಿದ್ದ ದೇವರಾಜೇಗೌಡ ನನ್ನ ಹತ್ರ, ನಿನ್ನೆ ದೇವರಾಜೇಗೌಡ ತಿರ್ಗಾ ಬಂದಿದ್ದ. ಅಲ್ಲ, ಈಗ ಸ್ಟೇಟ್ಮೆಂಟ್ ಮಾಡಿದ್ರಿ ನೀವು ಮೊನ್ನೆ ಅಷ್ಟೇ, ಒಂದು ಸ್ಟೇಟ್ಮೆಂಟ್ ಅನ್ನ ರೇವಣ್ಣ ಅವರ ವಿರುದ್ಧ ಮಾಡಿದ್ರಿ, ನಿಮ್ಮನ್ನ ಭೇಟಿಯಾಗುವಂತ ಉದ್ದೇಶ ಈಗ ಶಿವರಾಮೇಗೌಡರು ಯಾಕೆ ಇಲ್ಲಿ ಮೀಡಿಯೇಟರ್ ಆದ್ರು, ಅಥವಾ ನಿಮ್ಮನ್ನ ಬಳಸ್ಕೊಂಡು ಡಿ ಕೆ ಅವ್ರನ್ನ ಅವನ್ ಯಾಕೆ ಭೇಟಿ ಮಾಡಕ್ ಪ್ರಯತ್ನ ಮಾಡಿದಾನೆ ಅಂದ್ರೆ, ಇಲ್ಲ ಕೇಳಿ ಕೇಳಿ ಹರಿಪ್ರಸಾದ್, ಓಕೆ, ಆತ ಭೇಟಿ ಮಾಡಬೇಕು ಅನ್ನೋ, ನನ್ನ ಭೇಟಿ ಮಾಡಬೇಕು ಅನ್ನೋ ಉದ್ದೇಶ, ಡಿ ಕೆ ಅವರಿಂದ ಏನಾದ್ರೂ ಸಹಾಯ ಪಡ್ಕೋಬೇಕು ಅನ್ನೋದ್ ಬಿಟ್ರೆ ಇನ್ನೇನು ಇಲ್ಲ ಅಂತ ಅನ್ಕೋತೀನಿ. ಓಕೆ, ಅಲ್ಲ ಅದಕ್ಕಾಗಿ ನಿಮ್ಮನ್ನ ಯಾಕೆ ಹಿಡ್ಕೊಂಡಿದ್ದು ಅಂತ? ಅವನು ಅವನು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ, ಅಣ್ಣ ನಾನು ಹೊಸಿ ದುಡ್ಡು ಖರ್ಚು ಮಾಡಿದ್ದೀನ, ಯಾರು ನನ್ನ ನೋಡ್ಕೊಳ್ಳಿಲ್ಲ ಸರಿಯಾಗಿ ಇಂದ. ಅದೇ ನಿಮ್ಗೆ ಅನಿಸಿದ ಪ್ರಕಾರ ಇದು ಏನಾಗಿದೆ ಅಂತ ಹೇಳಿ ಶಿವರಾಮೇಗೌಡ್ರೆ? ನನಗೆ ಅನ್ನಿಸ್ತು ಸರ್, ನೋಡಿ, ಇದರಲ್ಲಿ ಬಿಜೆಪಿ ಮುಖಂಡರುಗಳು ಮತ್ತು ಕುಮಾರಸ್ವಾಮಿಯವರು ಸೇರಿದ್ದಾರೆ ಇದಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಪೆನ್ ಡ್ರೈವ್ ಹಿಂದೆ ಯಾಕಂದ್ರೆ ದೇವರಾಜೇಗೌಡ ಹೇಳಿರೋ ಹೇಳಿಕೆ ನನಗೆ, ದೇವರಾಜೇಗೌಡ ನನ್ನ ಜೊತೆ ಕೂತು ಮಾತನಾಡಿರೋ ಪ್ರಕಾರ ಕುಮಾರಸ್ವಾಮಿಯವರು ಮತ್ತು ದೇವರಾಯ ಇವರು ನಮ್ಮ ಬಿಜೆಪಿ ಮುಖಂಡರುಗಳು ಹೇಳಿರೋದಕ್ಕೆ ಈ ತರ ಎಲ್ಲ ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳಿರೋದ್ರಿಂದ ಈ ಪೆನ್ ಡ್ರೈವ್ ಹಿಂದೆ